ಕಾಂಗ್ರೆಸ್ ಆಡಳಿತಕ್ಕೆ ಹೊಸ ಸಮಿತಿ, ಕರ್ನಾಟಕದ ಮೂವರಿಗೆ ಸ್ಥಾನ. ಹೌದು, ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮೇಲುಸ್ತುವಾರಿಗೆ ಪಕ್ಷದ ಅಧ್ಯಕ್ಷ ರಾಹುಲ್ ಗಾಂಧಿ ಹೊಸ ಸಮಿತಿಯೊಂದನ್ನು ನೇಮಿಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸ್ಟೀರಿಂಗ್ ಕಮಿಟಿ ಅಂತ ಹೆಸರಿಡಲಾಗಿದೆ. ಮುಂದಿನ ಅಧಿವೇಶನದ ಸಂದರ್ಭದಲ್ಲಿ ಈ ಹಿಂದಿದ್ದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಗೆ ಪರ್ಯಾಯವಾಗಿ ಈ ಸಮಿತಿ ಕೆಲಸ ಮಾಡಲಿದೆ. 34 ಜನರ ಸ್ಟೀರಿಂಗ್ ಸಮಿತಿಯಲ್ಲಿ ಪಕ್ಷಾಧ್ಯಕ್ಷ ರಾಹುಲ್ ಗಾಂಧಿ, ಅವರ ತಾಯಿ ಸೋನಿಯಾ ಗಾಂಧಿ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಇವರೆಲ್ಲ ಫೆಬ್ರವರಿ 17 ತಾರೀಕು ಸಭೆ ನಡೆಸಲಿದ್ದಾರೆ. ಇನ್ನು ಪಕ್ಷದ ಸಂವಿಧಾನದ ಆರ್ಟಿಕಲ್ XV 7B ಅಡಿಯಲ್ಲಿ ರಾಹುಲ್ ಗಾಂಧಿ ಸ್ಟೀರಿಂಗ್ ಸಮಿತಿಯನ್ನು ರಚಿಸಿದ್ದಾರೆ. ಸಂಸತ್ ಅಧಿವೇಶನಕ್ಕೂ ಮೊದಲು ನಡೆಯಲಿರುವ ಸರ್ವ ಪಕ್ಷದ ಸಭೆಗೂ ಮುಂಚೆ ಈ ಸಮಿತಿ ರಚನೆ ಮಾಡಲಾಗಿದೆ. ಕಾರ್ಯಕಾರಿ ಸಮಿತಿ ಅಂದ್ರೆ ವರ್ಕಿಂಗ್ ಕಮಿಟಿಗೆ ಬದಲಾಗಿ ಈ ಸ್ಟೀರಿಂಗ್ ಸಮಿತಿ ಕೆಲಸ ಮಾಡಲಿದೆ ಅಂತ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಜನಾರ್ದನ್ ದ್ವಿವೇದಿ ಹೇಳಿದ್ದಾರೆ. ಇನ್ನು ಸಮಿತಿಯಲ್ಲಿ ಕರ್ನಾಟಕದ 3 ಸ್ಥಾನ ಪಡೆದಿದ್ದಾರೆ. ಲೋಕಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ, ಆಸ್ಕರ್ ಫರ್ನಾಂಡಸ್, ಬಿಕೆ ಹರಿಪ್ರಸಾದ್ ಸಮಿತಿಯಲ್ಲಿ ಸ್ಥಾನ ಪಡೆದ ಕನ್ನಡಿಗರಾಗಿದ್ದಾರೆ. ಹಿರಿಯ ಕಾಂಗ್ರೆಸ್ ನಾಯಕರಾದ ಎಕೆ ಆಂಟನಿ, ಅಹಮದ್ ಪಟೇಲ್, ದಿಗ್ವಿಜಯ್ ಸಿಂಗ್, ಗುಲಾಂ ನಬಿ ಆಜಾದ್, ಅಂಬಿಕಾ ಸೋನಿ, ಜನಾರ್ದನ್ ದ್ವಿವೇದಿ, ಅಶೋಕ್ ಗೆಹ್ಲೋಟ್, ಸುಶೀಲ್ ಕುಮಾರ್ ಶಿಂದೆ, ಪಿ ಚಿದಂಬರಂ, ಆನಂದ್ ಶರ್ಮಾ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಸಮಿತಿಯಲ್ಲಿ ಸ್ಥಾನ ಪಡೆದ ಇತರ ಪ್ರಮುಖರಾಗಿದ್ದಾರೆ.